ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ನಾನಿವತ್ತು ಬೇಕ್ರಿ ಶೈಲಿಯಲ್ಲಿ ದೂದ್ ಪೇಡ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಮಾಡಿದ್ದ, ಅಂಗಡಿಯಿಂದ ತಂದಿದ್ದ ಅಂತ ಕನ್ಫ್ಯೂಸ್ ಆಗುವಷ್ಟು ನೋಡೋದಕ್ಕೂ ಬ್ಯೂಟಿಫುಲ್ ಆಗಿ ಮಾಡೋದಕ್ಕೂ ತುಂಬಾ ಸುಲಭವಾಗಿ ರುಚಿ ಮಾತ್ರ ತುಂಬ ತುಂಬ ಚೆನ್ನಾಗಿರುವಂತಹ ಒಂದೊಳ್ಳೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡಿದೆ, ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗಿದ್ರೆ ಬನ್ನಿ, ಈ ಸೂಪರ್ ಟೇಸ್ಟಿಯಾಗಿರೋ ದೂದ್ ಪೇಡನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ದಪ್ಪ ತಳದ ಬಾಣಲೆನ ತಗೊಂಡಿದ್ದೀನಿ. ಅದಕ್ಕೆ 2 ಕಪ್ ಆಗುವಷ್ಟು ಹಾಲಿನ ಪುಡಿನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ತಗೊಂಡಿರೋದು ನಂದಿನಿ ಹಾಲಿನ ಪುಡಿ. ಫುಲ್ ಫ್ಯಾಟ್ ಇರುವಂತಹ ಮಿಲ್ಕ್ ಪೌಡರನ್ನೇ ಉಪಯೋಗಿಸಿ ಯಾವುದನ್ನು ಬೇಕಾದರೂ ತಗೋಬೋದು. ನಾನು ತಗೊಂಡಿರೋದು ನಂದಿನಿಯವ್ರದ್ದು. 2 ಕಪ್ಪು ಮಿಲ್ಕ್ ಪೌಡರ್ಗೆ 1/2 ಕಪ್ ಆಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಇದು ಸಕ್ಕರೆ ಮೈಲ್ಡಾಗಿ ಚೆನ್ನಾಗಿರುತ್ತೆ, ಜಾಸ್ತಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಹಾಗೆ 2 ಸ್ಪೂನು ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪ ಬೇಕಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೋಬೋದು, ಬಟ್ ಇಷ್ಟು ಸಾಕು. ಈಗ 1/4 ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಹಾಲನ್ನು ಸೇರಿಸೋವಾಗ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಸೇರಿಸಿ. ಕೆಲವು ಹಾಲಿನ ಪುಡಿಗಳು ಜಾಸ್ತಿ ಹಾಲನ್ನು ಹಿಡಿಸುತ್ತೆ, ಕೆಲವು ಕಡಿಮೆ ಹಾಲಲ್ಲೇ ತುಂಬ ತೆಳುವಾಗ್ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 1/4 ಕಪ್ ಆಗುವಷ್ಟು ಹಾಲನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೆ. ಅದು ಗಟ್ಟಿ ಆಯಿತು ಹಾಲು, ಇನ್ನು ಸ್ವಲ್ಪ ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಮತ್ತೆ 1/4 ಕಪ್ ಆಗುವಷ್ಟು ಹಾಲನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಂಡೆ. ಈ ಥರ ನಾವು ಮೊದಲೇ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಗಂಟಾಗೋದಿಲ್ಲ, ಗಂಟಾಗದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಹೇಳಿದ್ನಲ್ಲ, ಗಟ್ಟಿ ಆಯಿತು, ಹಾಗಾಗಿ 1/4 ಕಪ್ ಆಗುವಷ್ಟು ಹಾಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪನೂ ಗಂಟಿಲ್ದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಗೊಳ್ಳಿ. ನಾವು ಈ ಥರ ಮೊದಲೇ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪೇಡ ಮಾಡೋದ್ರಿಂದ ತುಂಬ ಸುಲಭ ಆಗುತ್ತೆ, ಯಾರು ಬೇಕಾದರೂ ಮಾಡ್ಬೋದು. ಅದೇ ನಾವು ಗ್ಯಾಸ್ ಆನ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳಕ್ಕೆ ಹೋದರೆ ಗಡಿಬಿಡಿ ಆಗಿಬಿಡುತ್ತೆ, ಗಂಟಾಗೋ ಚಾನ್ಸಸ್ ಇರುತ್ತೆ. ಇವಾಗ ನೋಡಿ, ಮಿಕ್ಸ್ ಮಾಡಿದ್ದಾಗಿದೆ, ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು. ಈಗ ಇದಾಗಿದೆ, ಗ್ಯಾಸ್ನ ಆನ್ ಮಾಡಿಕೊಂಡು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು, ಫ್ಲೇಮ್ನ ಜಾಸ್ತಿ ಮಾಡ್ಕೋಬಾರ್ದು. ನಾನಿಲ್ಲಿ ಲೋ ಫ್ಲೇಮಲ್ಲೇ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನಿಲ್ಲಿ ಕಬ್ಬಿಣದ ಪಾತ್ರೆನ ಉಪಯೋಗಿಸಿದ್ದೀನಿ, ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ನೀವೇನಾದರೂ ನಾನ್ ಸ್ಟಿಕ್ ಪಾತ್ರೆಗಳನ್ನು ಉಪಯೋಗಿಸಿ ಈ ಪೇಡನ ಮಾಡ್ಕೊಳ್ತೀನಿ ಅಂದರೆ ತುಂಬ ಸುಲಭ ಆಗುತ್ತೆ. ನಾನು ಮಾತ್ರ ಇಲ್ಲಿ ಕಬ್ಬಿಣದ ಪಾತ್ರೆಯಲ್ಲಿ ಈ ಪೇಡನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ಲೇಮ್ನ ಜಾಸ್ತಿ ಇಟ್ಟರೆ ತಳ ಹಿಡಿಯುತ್ತೆ, ಟೇಸ್ಟ್ ಕೂಡ ಹಾಳಾಗುತ್ತೆ. ಹಾಗಾಗಿ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಈ ಪೇಡನ ಮಾಡ್ಕೋಬೇಕು. ಇವಾಗ ನೋಡಿ, 1-10 ನಿಮಿಷ ಆಗಿದೆ, ಮಿಶ್ರಣ ಗಟ್ಟಿ ಆಗ್ತಾ ಬರ್ತಾ ಇದೆ. ಹೀಗೆ ಇದು ಮಿಕ್ಸ್ ಮಾಡ್ತಾ ಹೋದಂಗೆಲ್ಲ ಗಟ್ಟಿ ಆಗುತ್ತೆ, ಜೊತೆಗೆ ತಳ ಬಿಡುತ್ತೆ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ಇವಾಗ ನೋಡಿ, ಸ್ವಲ್ಪ ಸ್ವಲ್ಪನೇ ತಳ ಬಿಡ್ತಾ ಬರ್ತಾ ಇದೆ. ಈಗ ನಾನು ಇದಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಈ ಥರ ಕೊನೆಯಲ್ಲಿ ತುಪ್ಪ ಸೇರಿಸೋದ್ರಿಂದ ಟೇಸ್ಟ್ ಜೊತೆಗೆ ತುಪ್ಪದ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಪೇಡದಲ್ಲಿ. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು, ಬಟ್ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಬೇಡ, 1 ಸ್ಪೂನ್ ಆಗುವಷ್ಟು ಸಾಕು. ಇವಾಗ ನೋಡಿ, ನೀಟಾಗಿ ಎಲ್ಲನೂ ತಳ ಬಿಟ್ಕೊಂಡು ಬರ್ತಾ ಇದೆ. ಆಲ್ಮೋಸ್ಟ್ ಇದು ರೆಡಿ ಆಗಿದೆ. ಅಂಗನವಾಡಿಗಳಲ್ಲೆಲ್ಲ ಹಾಲಿನ ಪುಡಿ ಕೊಟ್ಟಿರ್ತಾರಲ್ವಾ, ಅದರಲ್ಲೂ ಕೂಡ ಇದನ್ನು ಮಾಡ್ಕೋಬೋದು. ಸೇಮ್ ಟು ಸೇಮ್ ಹೊರಗಡೆಯಿಂದ ತಂದಿರ್ತೀವಲ್ಲ, ಅದೇ ಥರ ಅನ್ಸುತ್ತೆ. ಅಗತ್ಯಕ್ಕಿಂತ ಜಾಸ್ತಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ, ರಬ್ಬರ್ ಥರ ಆಗೋಗ್ಬಿಡುತ್ತೆ. ಸರಿಯಾಗಿ ಹದ ಚೆಕ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ. ಇವಾಗ ನೋಡಿ, ಕೈನ ಸ್ವಲ್ಪ ಹಸಿ ಮಾಡಿಕೊಂಡು ಒಂದು ಸಣ್ಣ ಉಂಡೆನ ಮಾಡಿಕೊಂಡು ತಗೊಂಡಿದ್ದೀನಿ. ಸಾಫ್ಟಾಗೂ ಇರಬೇಕು ನೋಡಿ ಈ ಥರ, ಹಾಗೆ ಕೈಗೆ ಸ್ವಲ್ಪನೂ ಅಂಟ್ಕೊಳ್ಬಾರ್ದು. ಈ ಥರ ಆದರೆ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಅರ್ಥ. ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಿ. ಇವಾಗ ಇದು ರೆಡಿ ಆಗಿದೆ, ನಾನು ಕೂಡ ಗ್ಯಾಸ್ನ ಆಫ್ ಮಾಡಿ 1 ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಸವರ್ತಾ ಇದ್ದೀನಿ. ತುಪ್ಪ ಸವರಿದಾದ ನಂತರ ಈ ಪೇಡ ಮಿಶ್ರಣನ ಈ ಪ್ಲೇಟ್ಗೆ ತೆಕ್ಕೊಳ್ತೀನಿ. ನೋಡಿ, ತೆಗೆದಿದ್ದಾಗಿದೆ, ಬೆಣ್ಣೆ ಮುದ್ದೆ ಥರ ಕಾಣಿಸ್ತಾ ಇದೆ, ಅಷ್ಟೇ ಸಾಫ್ಟಾಗೂ ಇರುತ್ತೆ. ಇವಾಗ ನೋಡಿ, ತುಂಬ ಬಿಸಿಯಾಗಿದೆ. ನಾನು ಇದನ್ನು ಸ್ವಲ್ಪ ಮೆತ್ತಗೆ ನಾದ್ಕೊಂಡು
ತಣ್ಣಗೆ ಮಾಡ್ಕೊಳ್ತೀನಿ. ನಿಮಗೆ ಬಿಸಿಯಾಗಿರುವಾಗ ಈ ಥರ ನಾದ್ಕೊಳ್ಳೋಕ್ಕೆ ಬರಲ್ಲ ಅಂದರೆ ಸ್ವಲ್ಪ ಅಗಲವಾಗಿ ಅರಿವಿಟ್ಬಿಡಿ, ಅದು ತಣ್ಣಗಾದ ನಂತರ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಉಂಡೆನ ಮಾಡ್ಕೋಬಹುದು. ನಾನು ಕೂಡ ಇಲ್ಲಿ ಉಂಡೆ ಮಾಡ್ಕೊಳ್ಳೋಕ್ಕೆ ಹೋದೆ, ಆದರೆ ತುಂಬ ಬಿಸಿಯಾಗಿತ್ತು, ಹಾಗಾಗಿ ಪ್ಲೇಟಲ್ಲಿ ಸವರಿ ಒಂದು 4-5 ನಿಮಿಷ ಇದನ್ನು ಹೀಗೆ ಬಿಡ್ತೀನಿ. ಇವಾಗ ನೋಡಿ ಇದು ಸ್ವಲ್ಪ ತಣ್ಣಗಾಗಿದೆ. ಈಗ ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ಮುಂಚೆ ಕೂಡ ಸೇರಿಸ್ಬೋದು, ಕೊನೆಯಲ್ಲಿ ಕೂಡ ಸೇರಿಸ್ಬೋದು, ಹೇಗೆ ಆದರೂ ಚೆನ್ನಾಗೇ ಇರುತ್ತೆ. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ನೋಡ್ತಾ ಇದ್ದೀರಲ್ವ, ಬೆಣ್ಣೆ ಮುದ್ದೆ ಥರನೇ ಇದೆ, ಸಾಫ್ಟಾಗಿದೆ, ಪರ್ಫೆಕ್ಟಾಗಿದೆ, ಸ್ವಲ್ಪನೂ ಗಂಟಾಗಿಲ್ಲ. ಇದೇ ಥರ ಮಾಡ್ಕೊಳ್ಳಿ, ಟೇಸ್ಟ್ ಮಾತ್ರ ಹೊರಗಡೆಯಿಂದ ತಂದಿರೋ ಥರನೇ ಇರುತ್ತೆ. ಯಾವಾಗಲಾದರೂ ಒಂದು ಸಲ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಮಾಡ್ಕೋಬೋದು ಮನೆಯಲ್ಲೇ ಸುಲಭವಾಗಿ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ನೋಡಿ ಇವಾಗ ಇದು ರೆಡಿಯಾಗಿದೆ. ಪೂರ್ತಿಯಾಗಿ ತಣ್ಣಗಾಗಬಾರ್ದು, ಸ್ವಲ್ಪ ಲೈಟಾಗಿ ಬಿಸಿಯಾಗಿದ್ದರೆ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀಟಾಗಿ ಮಾಡ್ಕೊಳ್ಬೋದು. ಇದಾದ ನಂತರ ನಾನಿಲ್ಲಿ ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ನ ತಗೊಳ್ತಾ ಇದ್ದೀನಿ. ನನ್ನ ಹತ್ರ ಬಟರ್ ಪೇಪರ್ ಖಾಲಿಯಾಗಿತ್ತು, ಬಟರ್ ಪೇಪರ್ ಆದರೂ ತೊಗೊಳ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಪ್ಲಾಸ್ಟಿಕ್ ಶೀಟ್ ಮೇಲೆ ಕೂಡ ಮಾಡ್ಬೋದು. ಚಪಾತಿ ಮಣೆ ಅಥವಾ ಚಾಪಿಂಗ್ ಬೋರ್ಡ್ ಮೇಲೆ ಕೂಡ ನೀವು ಈ ಥರ ಆರಾಮಾಗಿ ಮಾಡ್ಕೊಳ್ಬೋದು, ಅದೇನು ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ. ನನ್ನ ಹತ್ರ ಇತ್ತು ಅಂತ ಹೇಳಿಬಿಟ್ಟು ನಾನು ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ನ ತಗೊಂಡಿದ್ದೀನಿ. ಇದರ ಮೇಲುಗಡೆ ಈ ಥರ ನೀಟಾಗಿ ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೊಂಡು ಅದರ ಮೇಲುಗಡೆ ಪಿಸ್ತಾ ಮತ್ತು ಬಾದಾಮಿನ ಹಾಕಿ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಹಾಕಿದ್ರೆ ಹೊರಗಡೆಯಿಂದ ತಂದೋರ ಥರನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಆರೋಗ್ಯಕ್ಕೂ ಡ್ರೈ ಫ್ರೂಟ್ಸ್ ಒಳ್ಳೆಯದು, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಈಗ ಅದ್ರ ಮೇಲುಗಡೆ ಒಂದು ಸ್ವಲ್ಪ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲನೂ ನೀಟಾಗಿ ಅಳತೆ ಮಾಡಿಕೊಂಡು ತಗೊಂಡು ಮಾಡಿದ್ರೆ ಹದವಾಗಿ ಬರುತ್ತೆ, ಹದ ಮಿಸ್ ಆಗೋ ಚಾನ್ಸೇ ಇಲ್ಲ. ಇವಾಗ ನೋಡಿ ಒಂದು ಬೌಲ್ನ ತಗೊಂಡು ಈ ಥರ ನೀಟಾಗಿ ಒಂದೇ ಶೇಪಲ್ಲಿ ಎಲ್ಲನೂ ರೌಂಡಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಡ ಅನ್ನೋದಾದರೆ ಉಂಡೆ ಥರ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು. ಇಲ್ಲಿ ಶೇಪ್ ಇಂಪಾರ್ಟೆಂಟ್ ಅಲ್ಲ, ಟೇಸ್ಟ್ ಇಂಪಾರ್ಟೆಂಟು. ನನಗೆ ರೌಂಡಕ್ಕೆ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ನಾನು ಈ ಥರ ಮಾಡಿಕೊಂಡೆ. ಅಂಗಡಿಲೂ ಕೂಡ ಇದೇ ಥರ ಸಿಗುತ್ತಲ್ವ, ಸೊ ನೋಡೋದಕ್ಕೆ ಅದೇ ಥರ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ಈ ಥರ ಮಾಡಿಕೊಂಡೆ. ಬಾಕಿ ಉಳಿದದನ್ನು ಕೂಡ ಇದೇ ಥರ ನೀಟಾಗಿ ಲಟ್ಟಿಸ್ಕೊಂಡು ಕಪ್ಪಲ್ಲಿ ಪ್ರೆಸ್ ಮಾಡಿ ತಗೊಂಡೆ. ಇದೇ ಥರ ನೀವು ಕೂಡ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಈ ಪೇಡನ ರೆಡಿ ಮಾಡಿಕೊಂಡು ತಗೋಬೋದು. ಇವಾಗ ನೋಡಿ ಎಲ್ಲ ಪೇಡನೂ ರೆಡಿಯಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಈ ದೂಧ್ ಪೇಡ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ಇವತ್ತಿನ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.